ಜಿಲ್ಲಾ ಮಾಲೀಕರ ಅಧ್ಯಕ್ಷ ವಿಜಯಭಾಸ್ಕರ್ ರೆಡ್ಡಿ ನಾನು ಮಾತಾಡೋದು. ಇದಕ್ಕಿಂತ ಮುಂಚೆ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಲಾರಿ ಅಸೋಸಿಯೇಷನ್ಗಳಿಂದ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು, ಯಾರು ಅವ್ರು ಓವರ್ಲೋಡ್ ತಡಿತಾ ಇಲ್ಲ. ಈಗ ಅವ್ರು ಏನು ಮಾಡಿದ್ದಾರೆ, ಈ ಸಾಕಷ್ಟು ವರ್ಷಗಳಿಂದ ಒಂದು ಲಾರಿಗೆ ಓವರ್ಲೋಡ್ಗೆ ಒಂದು ಗಾಡಿಗೆ ಒಂದು ತಿಂಗಳಿಗೆ 5,000 ರೂಪಾಯಿ ಅವರು ಫಿಕ್ಸ್ ಮಾಡಿದ್ದಾರೆ. 10 ವೀಲರ್ಗಿಷ್ಟು, 12 ವೀಲರ್ಗಿಷ್ಟು, 14 ವೀಲರ್ಗಿಷ್ಟು ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. 10 ಟೈರ್ ಗಾಡಿಗೆ 35 ಟನ್ ಹಾಕೊಂಡು ಹೋಗ್ತಾ ಇದ್ದಾರೆ, 12 ಟೈರ್ ಗಾಡಿಗೆ 40 ಟನ್ ಹಾಕೊಂಡು ಹೋಗ್ತಾ ಇದ್ದಾರೆ, 14 ಟನ್ ಗಾಡಿಗೆ 50-60 ಟನ್ ಸಾಗಣೆ ಆಗ್ತಾ ಇದೆ. ಎಲ್ಲ ಸ್ಪಾಂಜರ್ ಹಣ್ಣು ಬುಲೆಟ್ಸ್, ಇದ್ರ ಬಗ್ಗೆ ಯಾರು ಕ್ರಮ ಕೈ ತಗೊಳ್ತಾ ಇಲ್ಲ. ಟೋಕನ್ ಏನ್ ಮಾಡಿದ್ದಾರೆ ಈ ತರ? ಟೋಕನ್ ಅಂದ್ರೆ ಅವ್ರಿಗೆ 1ನೇ ತಾರೀಕಿನಿಂದ 5ನೇ ತಾರೀಕು ಒಳಗಡೆ ಯಾರ್ಯಾರು ಓವರ್ಲೋಡ್ ಹೊಡ್ತಾರೋ ಅವ್ರ ಒಂದು ಮನುಷ್ಯನ ಪ್ರೈವೇಟ್ ಪರ್ಸನ್ ಇರ್ತಾನೆ, ಅವ್ರ ಹತ್ರ ಹೋಗಿ ಗಾಡಿ ನಂಬರ್ ಬರೆಸಿ ರೊಕ್ಕ ಕೊಟ್ಟಿದ ಮೇಲೆ ಆ ಗಾಡಿ ನಂಬರು ಅವ್ರ ಮೊಬೈಲ್ಗೆ ಮೆಸೇಜ್ ಮಾಡ್ತಾರೆ. ಗಾಡಿ ಓವರ್ಲೋಡ್ ಬಂದಾಗ ಗಾಡಿ ನಿಂದಿಸಿ ಚೆಕ್ ಮಾಡಿದಾಗ ಗಾಡಿ ನಂಬರ್ ಅವ್ರ ಮೊಬೈಲ್ ಇದರಲ್ಲಿ ಇದ್ರೆ ಮಾತ್ರ ಗಾಡಿ ಬಿಡ್ತಾರೆ. ಇಲ್ಲಿದ್ದ ಗಾಡಿಗೆ ಒಂದು ಟನ್ಗೆ 200 ರೂಪಾಯಿ ಪ್ರಕಾರ ವಸೂಲು ಮಾಡ್ತಾರೆ. ಅವನು ಕೊಳ್ಳಿದ ಪಕ್ಷದಲ್ಲಿ ಕೇಸ್ ಆಗಿ ಒಳಗಾಗ್ತಾರೆ. ಒಂದು ಟನ್ ಓವರ್ಲೋಡ್ ಹಾಕಿದ್ರೆ ದಂಡ ಏನಿದೆ? ಒಂದು ಟನ್ ಸರ್ಕಾರ ಪ್ರಕಾರ 1 ಟನ್ ಓವರ್ಲೋಡ್ಗೆ ಫಸ್ಟ್ ಟನ್ಗೆ 2,000, ಸೆಕೆಂಡ್ ಟನ್ಗೆ 1,000 ಇದೆ. ಆಮೇಲೆ RTO ಕಾನೂನಿನಲ್ಲಿ ಗಾಡಿ ಓವರ್ಲೋಡ್ ಗಾಡಿ ಸಿಕ್ಕಿದ ಪಕ್ಷದಲ್ಲಿ ಅವರಿಗೆ ಎಲ್ಲ ಗುರುತಿದ್ದು ಕೂಡ ಏನ್ ಮಾಡ್ತಾರೆ, ಹಂಗೆ ಬಿಡ್ತಾರೆ. ಗಾಡಿ ಸೀಸ್ ಮಾಡಬೇಕು, ಪರ್ಮಿಟ್ ಸಸ್ಪೆಂಡ್ ಮಾಡಬೇಕು, ಆ ಲೈಸೆನ್ಸು ರದ್ದು ಮಾಡ್ತಾರೆ, 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ. ಯಾವ ಪ್ರದೇಶ ಹೋಗ್ತದೆ ಟನ್ನೇಜ್? ಬಳ್ಳಾರಿ, ಫ್ರಮ್ ಬಳ್ಳಾರಿ ಟು ತೆಲಂಗಾಣ ಹೈದರಾಬಾದ್, ಫ್ರಮ್ ಬಳ್ಳಾರಿ ಟು ಅನಂತಪುರ್ ಡಿಸ್ಟಿಕ್ ಹಿಂದೂಪುರ್, ಫ್ರಮ್ ಬಳ್ಳಾರಿ ಟು ಬೆಂಗಳೂರು, ಟು ಬೆಂಗಳೂರು ಅಂಡ್ ಹೊಸೂರು ಫುಲ್ ಓವರ್ಲೋಡ್, ಬರೇ ಸ್ಪಾಂಜೇನು ಬುಲೆಟ್ಸ್. ಈಗ ಅವ್ರು ಯಾರು ಗುಲ್ಬರ್ಗ ಆಯುಕ್ತರು ಬಂದು ಏನ್ ಮಾಡಿದ್ರು? ಗುಲ್ಬರ್ಗ ಆಯುಕ್ತರು ಪುರುಷೋತ್ತಮ ಅಂತೇಳಿ ಬಂದಿದ್ರು. ಇದಕ್ಕಂತ ಮುಂಚೆ ಇಲ್ಲಿ ಬಳ್ಳಾರಿನಲ್ಲಿ ಹೊಸ ER TO ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ರು ಆಯ್ತು ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ನಿನ್ನ ಅವ್ರು ಹೋಗಿ ಕಾಣಕ್ಕೆ ಹೋದ್ರೆ ಅವ್ರು ಮಾತಾಡೋಕೆ ತಯಾರಿಲ್ಲ. ಅವ್ರು ತಿಂಗಳ ತಿಂಗಳ ಬರ್ತಾರೆ, ಅವ್ರಿಗೆ ಏನು ಹಣ ಮುಟ್ಟಬೇಕೋ ಆ ಹಣ ಮೀಟ್ ಆದ್ಮೇಲೆ ಹೋಗಿ 5 ಲಕ್ಷ ರೂಪಾಯಿಲಿಂದ 10 ಲಕ್ಷ ರೂಪಾಯಿ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಾವು ಏನು ಸರ್ ಅಂದ್ರೆ ಇಲ್ಲ ರೀ, ನಾವು ಮ್ಯಾನೇಜ್ ಅಧಿಕಾರಿಗಳು ಕೊಡಬೇಕು ಮತ್ತು ನೀವು ಕೊಡಬೇಕು ಅಂತೇಳಿ ಎಲ್ಲ ಕಡ್ಡಾಯವಾಗಿ ಎಲ್ಲ ಇದು ಮಾಡಿ ವಸೂಲು ಮಾಡಿ ಅವ್ರು ಬಂದಾಗ ಅವರು ಆಫೀಸ್ ಕಚೇರಿ ಇದಾದ್ಮೇಲೆ ಲಾಡ್ಜ್ನಲ್ಲಿ ಹೋಗಿ ರೊಕ್ಕ ಮುಡಿಸಿ ಕಳಿಸಿ ಬರ್ತಾ ಇದ್ದಾರೆ. ಈಗ ಓವರ್ಲೋಡ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನೀವೇ ಬೀದಿಗೆ ಹಿಡಿದು ಲಾರಿಗಳನ್ನು ತಡೆದು ಓವರ್ಲೋಡ್ ಎಲ್ಲ ಸಮಾವೇಶದಲ್ಲಿ ಪೇಪರ್ ಮುಖಾಂತರ ನಾವೆಲ್ಲ ತಿಳಿಸ್ತಾ ಇದೀವಿ. ಇದ್ರ ಬಗ್ಗೆ ಯಾರು ಆಫೀಸರ್ಗಳು ಯಾರು ಕ್ರಮ ಕೈ ತಗೊಳ್ಳಿದ್ರೆ ಮುಂದೆ ಏನು ತಗೋಬೇಕು, ನಾವು ಆಕ್ಷನ್ ತಗೊಂಡು ರೋಡ್ ಮೇಲೆ ಗಾಡಿ ನಿಂತಿಸಿ ಅದೇನಿದೆ ಎಲ್ಲ ಇದು ಮಾಡಿ ಕೇಸ್ ಮಾಡಿಸ್ತೀವಿ. DC ಸಾಹೇಬಿಗೆ ಎಸ್ ಪಿ ಸಾಹೇಬಿಗೆ ಒಂದು ಲೆಟರ್ ಕೊಡ್ತೀವಿ. ಆಮೇಲೆ PWD ಅವರು ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್. ಆದ್ರೆ ಆಂಧ್ರದಲ್ಲಿ ಏನಿದೆ CEC ಅಂತೇಳಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಕನ್ಸರ್ನ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೇಸ್ ಆಗ್ತಾರೆ, ಆದ್ರೆ ಇಲ್ಲಿ ಬಳ್ಳಾರಿನಲ್ಲಿ ಆ ಸಿಸ್ಟಮ್ ಇಲ್ಲ.